ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆ ಅಡಿಯಲ್ಲಿ ಪ್ರತಿ ಗ್ರಾಮಗಳಿಗೂ ಎಲ್ಲಾ ಸೌಲಭ್ಯ ತಲುಪಿಸುವ ದೃಷ್ಟಿಯಿಂದ ಮೊಬೈಲ್ ನೆಟ್ವರ್ಕ್ ಸರ್ವಿಸ್ ಅನ್ನು ವಿಸ್ತಾರಗೊಳಿಸುವ ಸಲುವಾಗಿ ಸಲ್ಲಿಸಿದ ಮನವಿ ಯಶಸ್ವಿಯಾಗಿದೆ. 96 ಕುಗ್ರಾಮಗಳಲ್ಲಿ ಮೊದಲನೇ ಹಂತದಲ್ಲಿ 54 ಅತ್ಯಾಧುನಿಕ ದೂರ ಸಂಪರ್ಕ ವ್ಯವಸ್ಥೆಗಾಗಿ 4G ಟವರ್ಗಳನ್ನು ಈಗಾಗಲೇ ಅಧಿಕೃತವಾಗಿ ಮಂಜೂರು ಮಾಡಲಾಗಿದೆ. BSNL ಮೂಲಕವೇ ದೂರ ಸಂಪರ್ಕ ವ್ಯವಸ್ಥೆಯನ್ನು ಸ್ಥಾಪಿಸಿ ಮಲೆನಾಡು ಭಾಗದ ಹೊಸನಗರದಲ್ಲಿ 4 ಟವರ್ಗಳು, ಸಾಗರದಲ್ಲಿ 12 ಟವರ್ಗಳು, ತೀರ್ಥಹಳ್ಳಿಯಲ್ಲಿ 11 ಟವರ್ಗಳು, ಹೀಗೆ ಹಲವೆಡೆ ಟವರ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ಸಂಸದರಾದ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕುರಿತಂತೆ ಇನ್ನೇನು ಹೇಳಿದ್ದಾರೆ ನೋಡೋಣ, ಬನ್ನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಮೊಬೈಲ್ ನೆಟ್ವರ್ಕ್ ಸರ್ವಿಸಸ್ ಅನ್ನ 3G to 4G ಮತ್ತೆ ಅರ್ಬನ್ ಏರಿಯಾದಲ್ಲಿ 4G to 5G ಸರ್ವಿಸಸ್ ಅನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ 4G ಮೊಬೈಲ್ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೋಸ್ಕರ ಸುಮಾರು ಅನ್ಕವರ್ಡ್ ವಿಲೇಜಸ್ ಥ್ರೂಔಟ್ ಕಂಟ್ರಿ ಮೊದಲೇ ಹಂತದಲ್ಲಿ 26,136 ಕೋಟಿ ಹಣವನ್ನ ಇದಕ್ಕೆ ಮುಡುಪಾಗಿಟ್ಟಿದ್ದಾರೆ. ವಿಶೇಷವಾಗಿ ರಿಮೋಟ್ ವಿಲೇಜಸ್, ಅದರಲ್ಲೂ ಕೂಡ ನಮ್ಮ ಶಿವಮೊಗ್ಗ ಅಂತ ಮಲ್ನಾಡು ಭಾಗದ ತಾಲೂಕು ಕೇಂದ್ರಗಳೇನಿದೆ ಅದಕ್ಕೂ ಕೂಡ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಇದೇ ಮೊನ್ನೆ ಆಗಸ್ಟ್ ದೆಹಲಿ ಹೋದಾಗ 2008-22 ಇಸ್ವಿಲಿ ಗೌರವಾನ್ವಿತ ಕೇಂದ್ರದ ಟೆಲಿಕಾಂ ಮಿನಿಸ್ಟರ್ ಆದಂತ ಸನ್ಮಾನಿಸುತ ಶ್ರೀ ಅಶ್ವಿನಿ ವೈಷ್ಣವ್ ಅವ್ರನ್ನ ಭೇಟಿಯನ್ನು ಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ಸಾಗರ, ಹೊಸನಗರ, ತೀರ್ಥಹಳ್ಳಿ ಮತ್ತೆ ಉಡುಪಿ ಜಿಲ್ಲೆಯ ಬೈಂದೂರು ಕಾನ್ಸ್ಟಿಟ್ಯೂನ್ಸಿ, ಇಷ್ಟನ್ನು ಕೂಡ ಕಣ್ಮುಂದಿಟ್ಕೊಂಡು ಒಟ್ಟು 96 ಗ್ರಾಮಗಳನ್ನ ಮೊದಲನೇ ಹಂತದಲ್ಲಿ ಗುರುತಿಸಿ ಅವರಿಗೆ ಮನವಿಯನ್ನು ಕೂಡ ನಾವು ಕೊಟ್ಟಿದ್ವಿ. ವಿಶೇಷವಾಗಿ USOF ಫಂಡ್, ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್, ಅದನ್ನ ಯುಟಿಲೈಸ್ ಮಾಡಿಕೊಂಡು ನಮ್ಮ ಈ ಭಾಗದ ಸರ್ವಿಸಸ್ ಬೇಕು ಅಂತ ವಿನಂತಿಯನ್ನ ಮಾಡಿಕೊಂಡಿದ್ವಿ. ಅದ್ರ ಪ್ರಕಾರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ 27-10 ಗೌರವಾನ್ವಿತ ಮಂತ್ರಿಗಳು ಪತ್ರವನ್ನು ಬರೆದು ಸಂಸತ್ ಸದಸ್ಯರಿಗೂ ಕಳಿಸಿದ್ದಾರೆ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಆದೇಶನೂ ಮಾಡಿ ಮೊದಲನೇ ಹಂತದಲ್ಲಿ ನಾನು ಕೊಟ್ಟಂಥ 96 ಕುಗ್ರಾಮಗಳಲ್ಲಿ ಮೊದಲನೇ ಹಂತದಲ್ಲಿ ಒಟ್ಟು 54 ಅತ್ಯಾಧುನಿಕ ದೂರ ಸಂಪರ್ಕ ವ್ಯವಸ್ಥೆಯನ್ನ ಮಾಡಲಿಕ್ಕೋಸ್ಕರ 4G ಟವರ್ಗಳನ್ನು ಈಗಾಗಲೇ ಅಧಿಕೃತವಾಗಿ ಮಂಜೂರಾತಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ BSNL ಮುಖಾಂತರನೇ ದೂರ ಸಂಪರ್ಕ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಥ್ರೂ BSNL ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಲೆನಾಡು ಭಾಗದ ಹೊಸನಗರ ಅಲ್ಲಿ ಕುಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು 24 ಟವರ್ಗಳು, ಅದೇ ರೀತಿ ಸಾಗರದಲ್ಲಿ ಸುಮಾರು 12 ಟವರ್ಗಳು, ಶಿವಮೊಗ್ಗ ಕ್ಷೇತ್ರದಲ್ಲಿ 3 ಟವರ್ಗಳು, ತೀರ್ಥಹಳ್ಳಿಯಲ್ಲಿ 11 4G ಟವರ್ಸ್ಗಳು ಮತ್ತು ಬೈಂದೂರಿನಲ್ಲಿ 4 ಟವರ್ಗಳನ್ನು ಮೊದಲನೇ ಹಂತದಲ್ಲಿ
ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೆಕೆಂಡ್ ಫೇಸ್ ಅಲ್ಲಿ ಆದಷ್ಟು ಬೇಗ ಉಳಿದಂತ ಗ್ರಾಮಗಳು ಕೂಡ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಗಮನಕ್ಕೆ ತಂದಿದ್ದಾರೆ. ಇದು ಒಂದು ಟವರ್ಸ್ಗಳಿಗೆ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು, ಜನರೇಟರ್ಸ್ ಇಶ್ಯೂ ಇತ್ತು, ಮತ್ತೆ ಸಣ್ಣ ಪುಟ್ಟ ಫ್ಯೂಯಲಿಗೆ ಸಂಬಂಧಪಟ್ಟಂತ ಬಜೆಟ್ ಪ್ರಾವಿಜನ್ ಸಮಸ್ಯೆಗಳಿತ್ತು, ಇದೆಲ್ಲದೂ ಕೂಡ ನೀಗಿಸ್ತೀವಿ ಅಂತ ಕೂಡ ಈಗಾಗಲೇ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಸುಮಾರು ಮೊದಲನೇ ಹಂತದಲ್ಲಿ 25 ಬ್ಯಾಟ್ರಿಗಳನ್ನ, ಅಂದ್ರೆ ಒಂದು ಬ್ಯಾಟ್ರಿ ಅಂದ್ರೆ ಕಮ್ಮಿ ಅಂದ್ರು 4-5 lakhs, ಸೊ ಅದಕ್ಕೆ ಸಂಬಂಧಪಟ್ಟಂತೆ 25 ಬ್ಯಾಟ್ರಿಗಳನ್ನು ಕೂಡ ಮಂಜೂರಾತಿ ಮಾಡಿ ಇನ್ನು 100 ಬ್ಯಾಟ್ರಿಗಳನ್ನ ಆದಷ್ಟು ಬೇಗ ಅದಕ್ಕೂ ಕೂಡ ಮಂಜೂರಾತಿಯನ್ನು ಕೊಡ್ತೀವಿ ಅಂತೇಳಿ ರೈಟಿಂಗ್ ನಲ್ಲಿ ಕಮಿಟ್ಮೆಂಟ್ ಅನ್ನ ಗೌರವಿತ ಮಂತ್ರಿಗಳು ಇಲಾಖೆ ರೈಟಿಂಗ್ ಅಲ್ಲಿ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಭಾರತ್ ನೆಟ್ ವ್ಯವಸ್ಥೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಸುಧಾರಿತ ಒಂದು ಅಂತರ್ಜಾಲ ವ್ಯವಸ್ಥೆಯನ್ನ ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈಗ ಆಲ್ರೆಡಿ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ IT ಸೆಕ್ಟರ್ ನಲ್ಲಿ ವರ್ಕ್ ಮಾಡುವಂತ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ವರ್ಕ್ ಮಾಡುವಂತ ಅನೇಕ ಯುವಶಕ್ತಿ ತಮ್ಮ ತಂದೆ ತಾಯಿ ಜೊತೆಗೆ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಅಲ್ಲಿಂದನೇ ವರ್ಕ್ ಫ್ರಮ್ ಹೋಮ್ ಏನ್ ಮಾಡಬೇಕಾಗಿತ್ತು ಅನೇಕ ಸಮಸ್ಯೆಗಳನ್ನ ಎದುರಿಸಿ ಎಲ್ಲ ಗುಡ್ಡ ಒಂದು ಎಲ್ಲಿ ನಮಗೆ ನೆಟ್ವರ್ಕ್ ಸಿಗುತ್ತೆ ಆ ಜಾಗದಲ್ಲಿ ಹೋಗಿ ಕುತ್ಕೊಂಡು ಆಪರೇಟ್ ಮಾಡುವಂತ ಒಂದು ವಿಚಿತ್ರವಾದಂತ ಸ್ಥಿತಿ ನಾವು ನೋಡಿದ್ವಿ. ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದಕ್ಕಿದ್ದಂಗೆ ಮೊಬೈಲ್ ಬಳಕೆಯ ಒಂದು ಹೆಚ್ಚಾಗಿರೋದು, ನಮ್ಮ ಟೋಟಲ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟಿದೆ ಅಷ್ಟೇ ಮೊಬೈಲ್ಸ್ಗಳು ಕೂಡ ಈಗ ಆಲ್ರೆಡಿ ನಮ್ಮ ನಾವೆಲ್ಲರೂ ಕೂಡ ಉಪಯೋಗಿಸ್ತಾ ಇದ್ವಿ. ಹಾಗಾಗಿ ಅದಕ್ಕೆ ಬೇಕಾದಂತ ಸರ್ವಿಸಸ್ ಅನ್ನ ಕೊಡುವಂತ ದಿಕ್ಕಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ತುಂಬಾ ವಿಶೇಷವಾಗಿ ಇದಕ್ಕೆ ಗಮನವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಇದು ಒಂದು